ನಿಮ್ಮ ಆಧಾರ್ ಕಾರ್ಡ್ ಎಲ್ಲೆಲ್ಲಿ ಲಿಂಕ್ ಆಗಿದೆ, ಓ ಟಿ ಪಿ ತ್ರೂ, ಫಿಂಗರ್ ಪ್ರಿಂಟ್, ಎವ್ರಿಥಿಂಗ್ ಹಿಸ್ಟ್ರಿನ ಮೊಬೈಲಲ್ಲೇ ಚೆಕ್ ಮಾಡ್ಕೋಬಹುದು. UIDAI.government.in ಅಂತ ಗೂಗಲ್ಗೆ ಹೋಗಿ ಸರ್ಚ್ ಮಾಡ್ಕೊಳ್ಳಿ. ನಂತರ ಮೊದಲು ಡೆಸ್ಕ್ಟಾಪ್ ಸೈಟನ್ನು ಆನ್ ಮಾಡ್ಕೊಳ್ಳಿ, 3 ಡಾಟ್ ಕ್ಲಿಕ್ ಮಾಡ್ಕೊಂಬಿಟ್ಟು ರೈಟ್ ಸೈಡಲ್ಲಿ. ನಂತರ ಇಲ್ಲಿ ಲ್ಯಾಂಗ್ವೇಜನ್ನು ಚೂಸ್ ಮಾಡಬೇಕು, ಇಂಗ್ಲೀಷ್ ಅಂತ ಮಾಡ್ತಾ ಇದ್ವಿ. ನೆಕ್ಸ್ಟ್ ಪೇಜನ್ನು ನಾವು ಮಾಡಿದ ತಕ್ಷಣ ಇಲ್ಲಿ ಆಧಾರ್ ಸರ್ವಿಸ್ ಅಂತ ನಿಮಗೆ ಲಾಸ್ಟ್ ಕಾಣಿಸ್ತಾ ಇದಲ್ವಾ, ಸೊ ಆಧಾರ್ ಸರ್ವಿಸನ್ನು ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಲಾಸ್ಟ್ ಅಥೆಂಟಿಕೇಶನ್ ಹಿಸ್ಟ್ರಿ ಅಂತ ಕಾಣಿಸ್ತಾ ಇದಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಆಗಬೇಕು, ಲಾಗಿನ್ ಆಗದೆ ಅವ್ರು ಯಾರು ತೋರಿಸಲ್ಲ, ನೀವಂತ ಕನ್ಫರ್ಮ್ ಆಗಬೇಕಲ್ವಾ. ಸೊ ಹಾಗಾಗಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ನಂಬರು, ಅಲ್ಲಿ ಏನು ಕ್ಯಾಪ್ಚಾ ಕೋಡ್ ಕೊಟ್ಟಿದ್ದಾರೋ ಸೇಮ್ ಆ್ಯಸ್ ಇಟ್ ಈಸ್, ಓ ಟಿ ಪಿ ಬರುತ್ತೆ, ಓ ಟಿ ಪಿನ ಎಂಟರ್ ಮಾಡಿ ಇಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ನಂತರ ಲಾಗಿನ್ ಓಪನ್ ಆಯಿತು. ಇಲ್ಲಿ ಅಥೆಂಟಿಕೇಶನ್ ಹಿಸ್ಟ್ರಿ ಅಂತ ಮತ್ತೆ ಕಾಣಿಸ್ತಾ ಇದಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ಮೇಲ್ಗಡೆ ಡಾಟಲ್ಲಿ ನೋಡಿ, ನಿಮ್ಗೆ ಯಾವ ಥರ ಬೇಕು ಅಂದರೆ ಓ ಟಿ ಪಿ ಲಾಗಿನ್ ಆಗಿದ್ದ ಹಿಸ್ಟ್ರಿ ಬೇಕು, ಫಿಂಗರ್ ಪ್ರಿಂಟ್ ಕೊಟ್ಟಿದ್ದು ಬೇಕು, ನೀವು ಫೇಸನ್ನು ಸ್ಕ್ಯಾನ್ ಮಾಡಿ ಕೊಡ್ತೀರಾ ನೋಡಿ ಅದು ಬೇಕು, ಎವ್ರಿಥಿಂಗ್ ಕೇಳ್ತಾರೆ. ಹಾಲಂತ ಕೊಟ್ಬಿಡಿ, ಎಲ್ಲವೂ ಗೊತ್ತಾಗ್ಬಿಡುತ್ತೆ. ಕೆಳಗಡೆ ಡೇಟನ್ನು ಕೇಳ್ತಾರೆ, ಕಳೆದ 6 ತಿಂಗಳದನ್ನು ಇಲ್ಲಿ ಶೋ ಆಗುತ್ತೆ, ಅಥವಾ ನಿಮ್ಗೆ ಯಾವ ಡೇಟ್ ಬೇಕೋ ಅದನ್ನು ಕೂಡ ಹಾಕೋಬಹುದು, ಈ ಡೇಟಲ್ಲಿ ಏನಾದರೂ ಲಾಗಿನ್ ಆಗಿದ್ನ ನಾನು ಅಂತ. ನಂತರ ಶೋ ಹಿಸ್ಟ್ರಿ ಅಥೆಂಟಿಕೇಶನ್ ಮಾಡಿದ ತಕ್ಷಣ ನೋಡಿ, ಎಲ್ಲವೂ ಪೇಜ್ ಓಪನ್ ಆಗಿಬಿಡುತ್ತೆ. ಯಾವ ಡೇಟಿಗೆ ಲಾಗಿನ್ ಆಗಿದ್ರಿ, ಓ ಟಿ ಪಿ ತ್ರೂ ಎಷ್ಟು ಸರಿಯಾಗಿದ್ರ, ಫಿಂಗರ್ ಪ್ರಿಂಟ್ ಎಷ್ಟು ಸರಿ ಕೊಟ್ಟಿದ್ದೀರಾ ನೀವು, ಸ್ಟೇಟಸ್ ಸಕ್ಸಸ್ ಆಯಿತೋ ಫೇಲ್ಯೂರ್ ಆಯಿತೋ, ಯಾವ ಪರ್ಪಸ್ಗೆ ಎಲ್ಲೆಲ್ಲಿ ಮಾಡಿದ್ರೆ ಎಲ್ಲವೂ ಕಾಣುತ್ತೆ. ಕೆಳಗಡೆ ಡೌನ್ಲೋಡ್ PDF ಅಂತ ಕೂಡ ಇರುತ್ತೆ, PDF ಅನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಟ್ರೈ ಮಾಡಿ ನೀವು.